ವೇದಿಕೆ ಮೇನಿಲೋ ಎಲ್ಲ ಹಿರಿಯರಿಗೂ ನಮಸ್ಕಾರ ಎಸ್ ಪಿ ಬಿ ಸರ್ ಬಗ್ಗೆ ಮಾತಾಡೋದು ನಿಜವಾಲ್ ನಾನು ತುಂಬ ಚಿಕ್ಕವನು ಬಟ್ ಆದರೆ ನನ್ನ ಅದೃಷ್ಟ ಏನಂದರೆ ಒಂದು ಸಾಂಗು ಅವ್ರು ನನಗೆ ಹಾಡಿದ್ದಾರೆ ಅದು ನನ್ನ ರಾಕಿ ಚಿತ್ರದಲ್ಲಿ ಅವತ್ತು ಎಷ್ಟು ಆಗಿದ್ದೆ ಎಷ್ಟು ಖುಷಿ ಇತ್ತು ಅನ್ನೋದು ನನಗಿನ್ನೂ ಈ ಫ್ರೆಶ್ ಆಗಿದೆ ಆ ಫೀಲಿಂಗು ಯಾಕಂದರೆ ಚಿಕ್ಕ ವಯಸ್ಸಿಂದ ಅವರ ಹಾಡುಗಳು ಕೇಳ್ತಾ ಹಂಸಲೇಖ ಸರ್ ಅವರ ಸಾಹಿತ್ಯ ಅವರ ಕಾಂಬಿನೇಷನ್ ಕೇಳ್ತಾ ಬೆಳೆದಂಥವ್ ನಾನು ಇದು ಒಳ್ಳೆ ಸಂಸ್ಕೃತಿ ಇವತ್ತೇನು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀರಾ ಯಾಕಂದರೆ ಈ ಸಿನಿಮಾ ಅನ್ನೋದು ಒಂದು ಉದ್ಯಮ ಅಂತ ಬಾಯಲ್ಲಿ ಹೇಳ್ತೀವಿ ಬಟ್ ಎಲ್ಲರೂ ಅವ್ರವ್ರದೇ ಬದುಕು ಅವ್ರವ್ರದೇ ಕೆಲಸ ಅವ್ರವ್ರದ್ದೇ ಸಾಧನೆ ಅವ್ರವ್ರದೇ ಗೆಲುವು ಅವ್ರವ್ರದ್ದೇ ಸೋಲು ಅಷ್ಟೇ ಜೀವನ ಹಂಗೆ ಹೋಗ್ತಾ ಇರುತ್ತೆ ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಉದ್ಯಮದಲ್ಲಿ ಇನ್ನೊಬ್ಬರಿಗೆ ಏನೋ ಒಂದು ಸಣ್ಣ ಕಷ್ಟ ಬಂದಾಗ ಅಥವಾ ಇನ್ನೊಬ್ರು ಏನೋ ಒಂದು ಸಾಧನೆ ಮಾಡಿದಾಗ ಅದರಲ್ಲಿ ಖುಷಿ ಪಡೋದಾಗ್ಬೋದು ಅಥವಾ ಇನ್ನೊಬ್ಬರು ನೋವಲ್ಲಿ ನಾವು ಸ್ವಲ್ಪ ಭಾಗಿಯಾಗೋದಾಗ್ಬೋದು ಅದು ಒಂದು ಉದ್ಯಮವಾಗಿ ಮಾಡುತ್ತೆ ಇವತ್ತು ಅವರು ಯಾವ ಭಾಷೆ ಅವರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಕಲೆಗೆ ಭಾಷೆ ಇಲ್ಲ ಅಂತಾರೆ ಆ ಭಾವನೆ ಅನ್ನೋದು ಎಲ್ಲ ಗಡಿಗಳನ್ನ ಅಥವಾ ಎಲ್ಲ ಒಂದು ಗೋಡೆಗಳನ್ನ ದಾಟಿ ಬರುವಂಥ ಶಕ್ತಿ ಇರುತ್ತೆ ಆ ರೀತಿ ಕರ್ನಾಡು ಈ ಕರ್ನಾಟಕದಲ್ಲಿ ಭಾವನಾತ್ಮಕವಾಗಿ ಅವರು ಹೋಗಿದ್ದಾರೆ ಸೊ ಇಡೀ ಕರ್ನಾಟಕ ಇವತ್ತು ಅವರ ಹಾಡುಗಳು ಕೇಳ್ತಾ ಬೆಳೆದಿರೋ ಎಷ್ಟೋ ಜನ ಇದ್ದೀವಿ ಈ ವೇದಿಕೆ ಮೇಲೆ ಹಂಸಲೇಖ ಸರ್ ಇರೋದ್ರಿಂದ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಶಾಲೆಯಲ್ಲಿ ಪದ್ಯಗಳಲ್ಲಿ ಏನು ಬರುತ್ತೆ ತುಂಬ ನೆನಪಲ್ಲಿರುತ್ತೆ ಎಷ್ಟೋ ಪಾಠಗಳು ನಮಗೆ ನೆನಪಿರಲ್ಲ ಅವರು ಬರೆದಿರೋ ಸಾಹಿತ್ಯ ಅವ್ರು ಹಾಡಿರೋ ರೀತಿ ಇದರಿಂದ ಬದುಕಿನ ಪಾಠಗಳು ಎಷ್ಟೋ ನಿಮ್ಮಿಂದ ನಾವು ಕಲ್ತಿದ್ದೀವಿ ಸರ್ ಅದನ್ನು ನೆನಪಲ್ಲಿ ಇಟ್ಕೊಂಡಿದ್ದೀವಿ ಸೊ ಹಂಸಲೇಖ ಅವರು ಎಸ್ ಪಿ ಬಿ ಅವರು ಕಲಾವಿದರು ಅಥವಾ ಮ್ಯೂಸಿಕ್ ಡೈರೆಕ್ಟ್ರ್ ಸಿಂಗರ್ ಅನ್ನೋದಕ್ಕಿಂತ ಎಷ್ಟೋ ಜನ್ರೇಷನ್ಗೆ ಬದುಕಿನ ಪಾಠ ಹೇಳಿದ ಗುರುಗಳು ಅಂತಲೇ ಆಗುತ್ತೆ ಅಥವಾ ಅವರುಗಳು ಆ ಒಂದು ಸಾಧನೆನ ನಾವೆಲ್ಲರೂ ನಮ್ಮ ಸಾಧನೆಯಲ್ಲಿ ಅವ್ರ ಕೊಡುಗೆ ಇದೆ ಅಂತ ಗೌರವಿಸುವ ಮುಖಾಂತರ ಇವತ್ತು ಆ ಜೀವ ಆ ಆಸ್ಪತ್ರೆಯಲ್ಲಿ ಹೋರಾಡ್ತಿರ್ಬೇಕಾದ್ರೆ ಒಂದೇ ಒಂದು ನಾನು ಹೇಳೋದು ನಮಗೆ ನಾವು ಪ್ರಾರ್ಥನೆ ಮಾಡಿದಾಗ ತಲುಪುತ್ತೋ ಇಲ್ವೋ ಇನ್ನೊಬ್ರಿಗೆ ಪ್ರಾರ್ಥನೆ ಮಾಡಿದಾಗ ಖಂಡಿತ ತಲುಪುತ್ತೆ ಯಾಕಂದರೆ ನಿಷ್ಕಲ್ಮಶವಾಗಿ ಆ ಪ್ರಾರ್ಥನೆ ಇರುತ್ತೆ ಸೊ ಇಷ್ಟೂ ಜನ ಒಂದೇ ಒಕ್ಕಲುರಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅವ್ರು ಒಳ್ಳೆಯದಾಗತ್ತೆ ಎದ್ದು ಬಂದು ಇನ್ನೂ ಉತ್ಸಾಹದಿಂದ ನಮ್ಮೆಲ್ಲರಿಗೂ ಇನ್ಸ್ಪೈರ್ ಮಾಡ್ತಾರೆ ಅಂತ ನಂಬಿದ್ದೀನಿ ಆ ದೇವರಲ್ಲಿ ಪ್ರಾರ್ಥನೆ